ಸ್ಯಾಂಡಲ್ವುಡ್ ನಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್ ಎಂದು ಕರೆಸಿಕೊಳ್ಳುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಸಿನಿಮಾ ಮುಗಿಯೋಕ್ಕೂ ಮುಂಚೆನೆ ಮತ್ತೊಂದು ಸಿನಿಮಾದ ಕ್ರೇಜ್ ಹುಟ್ಟಿಸೋದರಲ್ಲಿ ನಂಬರ್ ಒನ್. ಈಗಾಗಲೇ ಕುರುಕ್ಷೇತ್ರ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಯಜಮಾನನ ದರ್ಬಾರ್ ಶುರು ಮಾಡಿದ್ದಾರೆ. ಈ ಮಧ್ಯೆ ಕಾಟೇರ್ ಎಂಬ ಚಿತ್ರಕ್ಕೆ ಸಹಿ ಕೂಡ ಮಾಡಿದ್ದಾರೆ. ಒಡೆಯ ಚಿತ್ರದ ಬಗ್ಗೆ ಈಗಾಗಲೇ ಹಲವಾರು ಸುದ್ದಿಗಳು ಹರಿದಾಡುತ್ತಿದ್ದು ಸಿನಿಮಾ ಯಾವತ್ತು ಶುರುವಾಗುತ್ತದೆ ಎನ್ನುವ ಗೊಂದಲ ಅಭಿಮಾನಿಗಳ ಮನದಲ್ಲಿ ತುಂಬಿಕೊಂಡಿದೆ. ಹಾಗೂ ಸಿನಿ ಪ್ರೇಕ್ಷಕರಲ್ಲಿಯೂ ಕೂಡ ಸಿನಿಮಾ ಯಾವಾಗ ಶುರುವಾಗುತ್ತೆ ಎಂಬ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಶ್ರೀಧರ್ ನಿರ್ದೇಶನ ಮಾಡುತ್ತಿರುವ ಈ ಚಿತ್ರಕ್ಕೆ ಒಡೆಯರ್ ಎಂದು ಹೆಸರಿಟ್ಟಿದ್ದಾರೆ. ಆಗಸ್ಟ್ 16ನೇ ತಾರೀಕಿನಂದು ಈ ಚಿತ್ರ ಸೆಟ್ಟರಲ್ಲಿದ್ದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಈ ಚಿತ್ರಕ್ಕೆ ಮುಹೂರ್ತ ನೆರವೇರಲಿದೆ. ಈ ಚಿತ್ರವನ್ನು ನಿರ್ಮಾಣ ಮಾಡುತ್ತಿರುವ ಸಂದೇಶ್ ನಾಗರಾಜ್ ಅವರ ಹುಟ್ಟುಹಬ್ಬ ಆಗಸ್ಟ್ 16ರಂದು ಇರೋದ್ರಿಂದ ಅದೇ ದಿನ ತಮ್ಮ ಚಿತ್ರಕ್ಕೆ ಮುಹೂರ್ತ ನಡೆಸುವ ತೀರ್ಮಾನ ಮಾಡಿದ್ದಾರೆ. ಇದೀಗ ಬಂದಿರುವ ಮಾಹಿತಿಗಳ ಪ್ರಕಾರ ಒಡೆಯರ್ ಸಿನಿಮಾ ತಮಿಳಿನಲ್ಲಿ ಸೂಪರ್ ಹಿಟ್ ಆಗಿದ್ದ ವೀರಂ ಚಿತ್ರದ ಅಫಿಷಿಯಲ್ ರಿಮೇಕ್ ಅಂತೆ. ತಮಿಳಿನಲ್ಲಿ ಅಜಿತ್ ನಟಿಸಿದ ಪಾತ್ರದಲ್ಲಿ ದರ್ಶನ್ ಕಾಣಿಸಿಕೊಳ್ಳುತ್ತಿದ್ದು ತಮನ್ನಾಳ ಪಾತ್ರದಲ್ಲಿ ಕನ್ನಡದ ಹುಡುಗಿಯೇ ನಟಿಸ್ತಾ ಇದ್ದಾರಂತೆ. ಸದ್ಯಕ್ಕೆ ಚಿತ್ರದ ತಾಂತ್ರಿಕ ವರ್ಗ ಮತ್ತು ತಾರಾ ಬಳಗ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಆಗಸ್ಟ್ 16ನೇ ತಾರೀಕಿನ ನಂತರ ಸಿನಿಮಾಕ್ಕೆ ಸಂಬಂಧಿಸಿದಂತೆ ಹಲವಾರು ಮಾಹಿತಿಗಳು ಹೊರಬೀಳಲಿದೆ. ಅಂದಹಾಗೆ ಈ ಚಿತ್ರವನ್ನು ಇದಕ್ಕೂ ಮುಂಚೆ ತೆಲುಗಿನಲ್ಲಿ ಪವನ್ ಕಲ್ಯಾಣ್ ರಿಮೇಕ್ ಮಾಡಿದ್ದಾರೆ. ನೀವು ಕೂಡ ಈ ಸಿನಿಮಾಗೆ ಕಾಯ್ತಾ ಇದ್ರೆ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನಷ್ಟು ಸ್ಯಾಂಡಲ್ವುಡ್ ನ ಅಪ್ಡೇಟ್ಗಳಿಗೆ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಧನ್ಯವಾದಗಳು.